ಗಜಮುಖನೆ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ನಮಸ್ಕಾರ. ಸಿವಾಹಿನಿಯ ಎಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿ ಬಾರಿಯಂತೆ ಈ ಬಾರಿ ಸಹ ಗೌರಿ ಗಣೇಶ ಹಬ್ಬಕ್ಕೆ ಸಾಕಷ್ಟು ವಿಜೃಂಭಣೆಯಿಂದ ಸಿದ್ಧತೆಗಳು ನಡೀತಾ ಇದೆ. ಈಗಾಗಲೇ ನೀವು ಕಾರ್ಯಕ್ರಮವನ್ನು ನೋಡೋದಕ್ಕೆ ಎಲ್ಲರೂ ಸಿದ್ಧವಾಗಿದ್ದೀರಾ. ಈ ಬಾರಿಯ ಗೌರಿ ಗಣೇಶ ಹಬ್ಬ ಯಾವ ರೀತಿಯಾಗಿ ಎಲ್ಲ ಮಾಡೋದಕ್ಕೆ ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ? ಜೊತೆಗೆ ಈಗಾಗಲೇ ನಾವು ಸಾಕಷ್ಟು ವಿಧ ವಿಧವಾದಂತಹ ಗಣೇಶನ ಮೂರ್ತಿಗಳನ್ನು ನೋಡ್ತಾ ಇದ್ವಿ. ಪ್ರತಿ ಬಾರಿಯಂತೆ ಈ ಬಾರಿಯೂ ಸಹ ಎಲ್ಲರೂ ಸಹ ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಆಸೆ ಪಟ್ಟಿದ್ದಾರೆ. ಅದರ ಜೊತೆಗೆ ಇನ್ನು ಗಣೇಶನ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಕೊಡ್ತಾ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಪ್ರಥಮವಾಗಿ ಈ ಗಣೇಶ ಯಾವ ರೀತಿಯಾಗಿ ಬಂದ ಅನ್ನುವಂತಹ ಕತೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂಥದ್ದು. ಅದನ್ನ ಸುಮ್ಮನೆ ಹಾಗೆ ಒಂದ್ಸರಿ ರಿವೈಸ್ ಅನ್ನ ಮಾಡಿದ್ರೆ, ಪಾರ್ವತಿಯು ತಾನು ಸ್ನಾನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ಬೊಂಬೆಯನ್ನ ಅಂದ್ರೆ ಒಂದು ಕಾವಲಾಗಿ ಒಂದು ಬೊಂಬೆಯನ್ನ ಮಾಡ್ತಾಳೆ, ಮಣ್ಣಿನ ಬೊಂಬೆಯನ್ನ, ಅದಕ್ಕೆ ಜೀವವನ್ನ ಕೊಡ್ತಾಳೆ. ಆ ಸಮಯದಲ್ಲಿ ಈಶ್ವರ ಅಂದ್ರೆ ಶಿವ ಪಾರ್ವತಿಯನ್ನ ಭೇಟಿಯಾಗಕ್ಕೆ ಬರ್ತಾನೆ. ಆದ್ರೆ ಪಾರ್ವತಿಯ ಏನೊಂದು ಅಪ್ಪಣೆಯಂತೆ ಆ ಬಾಲಕ ಏನಿರ್ತಾನೆ, ಅವನು ಈಶ್ವರನನ್ನ ಒಳಗೆ ಬಿಡೋದಿಲ್ಲ. ಹಾಗಾಗಿ ಕೋಪಗೊಂಡಂತಹ ಶಿವ ಆತನ ಶಿರವನ್ನ ಕತ್ತರಿಸ್ತಾನೆ, ಅಂದ್ರೆ ತಲೆಯನ್ನ ಕತ್ತರಿಸ್ತಾನಂತೆ. ಹೀಗಾದಂತ ಸಂದರ್ಭದಲ್ಲಿ ಪಾರ್ವತಿ ಹೊರಗೆ ಬಂದು ನೋಡಿದಾಗ ತುಂಬಾನೇ ಒಂದ್ ರೀತಿ ಬೇಸರ ಆಗುತ್ತೆ. ಯಾಕಂದ್ರೆ ನಾನು ಜೀವ ಕೊಟ್ಟಂತ ಒಬ್ಬ ಬಾಲಕ ಏನಿದ್ದಾನೆ, ಅವನು ಜೀವ ಹೋಗಿದೆ ಅಂತ ಹೇಳಿ ಶಿವನ ಮೇಲೆ ಕೋಪಗೊಳ್ತಾಳೆ. ಮತ್ತೆ ಅವನಿಗೆ ಜೀವ ಬೇಕು ಅಂತ ಕೇಳಿದಾಗ ಅವನ ತಲೆ ಎಷ್ಟು ದೂರ ಬಿದ್ದಿರುತ್ತೆ ಅಂತ ಗೊತ್ತಾಗೋದಿಲ್ಲ. ಆಗ ಶಿವ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಉತ್ತರ ದಿಕ್ಕಲ್ಲಿ ಮಲಗಿರುವಂತಹ ಒಂದು ಆನೆ ಅಂದ್ರೆ ಉತ್ತರ ದಿಕ್ಕಲ್ಲಿರುವಂತಹ ಒಂದು ತಲೆಯನ್ನ ತಗೊಬಂದು ಒಂದು ಜೀವ ಕೊಡಬೇಕು ಅಂತ ಹೇಳಿದಾಗ ದೂತರ ಎಲ್ಲರೂ ಸಹ ಏನ್ ಮಾಡಿದ್ರೆ, ಉತ್ತರ ದಿಕ್ಕಿಗೆ ಮಲಗಿದಂತಹ ಒಂದು ಆನೆಯ ತಲೆಯನ್ನ ಕತ್ತರಿಸಿ ತಂದು ಆ ಒಂದು ಮಗುಗೆ ಇಟ್ಟು ನಂತರ ಜೀವನ ಕೊಡಲಾಗುತ್ತೆ ಅಂತ ಒಂದು ಪುರಾಣ ಕಥೆಗಳಿಂದ ಹೇಳಲಾಗುತ್ತೆ. ನಿಜವಾಗ್ಲೂ ಸ್ನೇಹಿತರೆ, ಬೇರೆ ಎಲ್ಲ ಹಬ್ಬಗಳಿಗೆ ಒಂದು ಕಂಪೇರ್ ಅನ್ನ ಮಾಡಿದ್ರೆ ಈ ಗಣೇಶ ಚತುರ್ಥಿ ಅನ್ನೋದು ಏನಿದೆ ನಿಜವಾಗ್ಲೂ ತುಂಬಾನೇ ಒಂದು ರೀತಿ ವಿಭಿನ್ನವಾದಂತಹ ಹಬ್ಬ. ಹಾಗೇನೆ ಎಲ್ಲರೂ ಸಹ ಸಂತೋಷದಿಂದ ಪಾಲ್ಗೊಳ್ಳುವಂತಹ ಹಬ್ಬ. ನಾವು ನೀವು ಎಲ್ಲರೂ ಸಹ ಈ ಒಂದು ಗಣೇಶ ಹಬ್ಬವನ್ನ ಆಚರಣಿಸೋಣ. ಜೊತೆಗೆ ಗಣೇಶನಲ್ಲಿ ನಮ್ಮ ಏನೊಂದು ಆಸೆ ಇದೆ ಅದನ್ನ ಖಂಡಿತವಾಗ್ಲೂ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಈಗ ಗಣೇಶನ ಹಬ್ಬದ ಬಗ್ಗೆ ಮಾತಾಡೋದಕ್ಕೆ ಸಾಕಷ್ಟು ಜನರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಎಲ್ಲರೂ ಸಹ ಈ ಒಂದು ಗಣೇಶ ಹಬ್ಬದ ಬಗ್ಗೆ ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ವೀಕ್ಷಕರೇ, ಬನ್ನಿ ಈಗ ಏನೊಂದು ನೀವು ಗಣೇಶನ ಮೂರ್ತಿಗಳನ್ನ ನೋಡ್ತಾ ಇದ್ದೀರಾ, ಇದರ ಮಾರಾಟಗಾರರು ಅಂದ್ರೆ ಇದರ ಒಬ್ಬರು ಮಾಲೀಕರು ನಮ್ಮ ಜೊತೆ ಮಾತಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಬನ್ನಿ, ಈ ಒಂದು ಗಣೇಶ ಚತುರ್ಥಿ ಹಬ್ಬದ ಒಂದು ಪ್ರಿಪರೇಷನ್ ಯಾವ ತರ ಇದೆ, ಎಲ್ಲರೂ ಸಹ ಯಾವ ರೀತಿಯಾಗಿ ಗಣೇಶನನ್ನ ಖರೀದಿ ಮಾಡ್ತಾ ಇದ್ದಾರೆ ಅಂತ ಅವ್ರು ಬಂದೇನೆ. ಕರುಣಾ ಸರ್ ನಮಸ್ತೆ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸರ್. ಎಲ್ಲರೂ ಶುಭಾಶಯಗಳು ಸರ್. ಗೌರಿ ಸರ್, ತಮ್ಮ ಹೆಸರು? ಶ್ರೀಧರ್ ಅಂತ ಸರ್. ಓಕೆ ಸರ್, ಈ ಒಂದು ಗಣೇಶ ಹಬ್ಬದ ಪ್ರಯುಕ್ತ ಗಣೇಶನನ್ನ ಮಾರಾಟ ಮಾಡ್ತಾ ಇದ್ದೀರಾ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? ಮಾಡ್ತಾ ಇದ್ದೀವಿ ಸರ್, ನಮ್ಮ ತಂದೆ ಕಾಲ 69 ವರ್ಷಗಳಿಂದ ಇದು ಕಂಟಿನ್ಯೂಸ್ ಮಾಡ್ಕೊಂಡೇ ಬಂದಿದ್ದೀವಿ ಸರ್. ನಾವು ತುಂಬಾ ಮೊದಲಿಕ್ಕೆ ಇವಾಗ ತುಂಬಾ ಇಂಪ್ರೂವ್ ಆಗಿದೆ, ತುಂಬಾ ಚೆನ್ನಾಗಿದೆ ಸರ್. ಅಂದ್ರೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ನಿಮ್ಗೆ ಏನ್ ವ್ಯತ್ಯಾಸ ಅಂತ ಅನ್ಸುತ್ತೆ ಒಂದು ಗಣೇಶ ಹಬ್ಬ? ತುಂಬಾ ಚೆನ್ನಾಗಿದೆ ಸರ್, ಜನ ಬೇಡಿಕೆಗೂ ಚೆನ್ನಾಗಿದೆ, ಡಿಸೈನ್ ಕೇಳ್ತಾರೆ, ಜೊತೆಗೆ ಪರಿಸರ ಇರೋದ್ರಿಂದ ಎಲ್ಲರೂ ವಿತೌಟ್ ಪೇಂಟ್ ಅಂತ ಕೇಳಿ ಇದು ಮಾಡ್ತಾರೆ. ಅದರಿಂದ ನಾವು ಮಾಡ್ಕೊಡ್ತಾ ಇದೀವಿ ಸರ್. ನಾವು ಈಗ ತಾನೇ ಒಬ್ರು ನೋಡಿದ ಗ್ರಾಹಕರು ನಮಗೆ ಮಣ್ಣಿನ ಗಣಪತಿನೇ ಬೇಕು ಅಂತ ಕೇಳ್ತಾ ಇದ್ರು. ಯಾಕಂದ್ರೆ ಮಣ್ಣಿನ ಗಣೇಶ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ರೆ ಶ್ರೇಷ್ಠತೆ ಜಾಸ್ತಿ ಅಂತಾರೆ, ಅದ್ರ ಜೊತೆಗೆ ಪರಿಸರ ಸ್ನೇಹಿ ಅಂತ ಸಹ ಹೇಳ್ತಾರೆ ಸರ್. ಹಾಗೆ ಈ ಸರಿ ನಾವು ನೋಡ್ತಾ ಇದ್ರೆ ಒಂದು ಫಿನಿಶಿಂಗ್ ಎಲ್ಲ ಒಂದು ಮುಂಬೈ ಫಿನಿಶಿಂಗ್ ಕೊಟ್ಟಿದೆ, ಅದು ಯಾವ ತರ ಖರೀದಿ ಮಾಡೋರು, ಅದನ್ನ ಯಾವ ತರ ಅಕ್ಸೆಪ್ಟ್ ಮಾಡ್ತಾರೆ? ಹೌದು ಸರ್, ಬೇರೆ ಕಡೆ ನೋಡಿರ್ತಾರಲ್ಲ ಅದನ್ನ ನೋಡಿ ಅವರು ಮತ್ತೆ ನಮ್ಮನ್ನ ಕೇಳ್ತಾರೆ, ಅದೇ ತರ ಹೋಲಿಕೆ ಮಾಡಿ ನಾವು ಮಾಡ್ಕೊಡ್ಬೇಕಾಗ್ತದೆ, ಅವ್ರ ಮನಸ್ಸು ಖುಷಿಯಾಗಿ ಪೂಜೆ ಮಾಡ್ಲಿಕ್ಕೂ ಎಲ್ಲದಕ್ಕೂ ಅನುಕೂಲ ಆಗ್ತದೆ ಸರ್. ಅದ್ರ ಜೊತೆಗೆ ಈಗ ಈ ಒಂದು ಗಣೇಶನನ್ನ ವ್ಯಾಪಾರ ಮಾಡ್ತಾ ಇದ್ರೆ ಕಳೆದ ಬಾರಿಯ ಬೆಲೆಗೂ ಈ ಬಾರಿಯ ಬೆಲೆಗೂ ಏನ್ ವ್ಯತ್ಯಾಸ ಅಂತ? ಜಾಸ್ತಿ ಆಗಿದೆ, ಕಡಿಮೆ ಆಗಿದೆ? ಸ್ವಲ್ಪ ಜಾಸ್ತಿನೇ ಆಗಿದೆ ಸರ್, ಮಾಡ್ಲೇಬೇಕಲ್ಲ, ಪ್ರತಿಯೊಂದು ನಮಗೂ ಜಾಸ್ತಿ ಬಿದ್ದಿರೋದ್ರಿಂದ ರಾ ಮೆಟೀರಿಯಲ್ ಕೂಲಿ ಎಲ್ಲ ಜಾಸ್ತಿ, ನಾವು ಸ್ವಲ್ಪ ತಕ್ಕಮಟ್ಟಿಗೆ ನಾವು ಮಾಡ್ಕೊಂಡು ಹೋಗ್ತೇವೆ. ಓಕೆ, ಹಾಗೆ ಕೆಲವೊಮ್ಮೆ ಹೇಳಲಾಗುತ್ತೆ ಕೇವಲ ವಾಟರ್ ಪೇಂಟ್ ಮಾತ್ರ ಯೂಸ್ ಮಾಡಬೇಕು ಅಂತ, ಆದ್ರೆ ಕೆಲವರು ವಿಜೃಂಭಣೆಯನ್ನ ಮಾಡೋಂಥವ್ರು ನಮಗೆ ಗ್ರ್ಯಾಂಡ್ ಆಗಿರಬೇಕು ಅನ್ನೋರು ಈ ತರನು ಸಹ ಆಚರಣೆ ಮಾಡೋದನ್ನ ನೋಡಿರ್ತೀವಿ. ವೀಕ್ಷಕರೇ, ನೋಡಿದ್ರಲ್ಲ ಈ ಒಂದು ಅಂಗಡಿಯ ಮಾರಾಟಗಾರರೊಬ್ರು ನಮ್ಮ ಜೊತೆ ಈಗಾಗಲೇ ಮಾತಾಡಿದ್ರೆ, ಅಂದ್ರೆ ಕಳೆದ ಬಾರಿಯ ಒಂದು ಗಣೇಶನ ವ್ಯಾಪಾರವನ್ನ ಹೋಲಿಕೆ ಮಾಡಿದ್ರೆ ಈ ಬಾರಿ ಸ್ವಲ್ಪ ರೇಟ್ಸ್ ಎಲ್ಲ ಜಾಸ್ತಿ ಆಗಿದೆ. ಆಸ್ ಕಾಮನ್ ಈಗ ಹೆಂಗೆ ನಾವು ತರಕಾರಿಗಳೆಲ್ಲ ಪ್ರತಿದಿನ ದಿನದಿನ ಹೆಚ್ಚಾಗ್ತಾ ಹೋಗ್ತಾ ಇದೆ, ಅದೇ ರೀತಿ ಗಣೇಶನ ಮೂರ್ತಿಗಳು ಸಹ ಹೆಚ್ಚಾಗ್ತಾ ಇದೆ ರೇಟ್ಸ್ ಅಂತ ಹೇಳ್ಬೋದು. ಜೊತೆಗೆ ಈಗ ಏನೊಂದು ಹಬ್ಬ ಮಾಡೋರಿಗೆ ಏನೇ ರೇಟ್ ಜಾಸ್ತಿ ಆದ್ರೂ ಸಹ ಒಂದು ಒಂದು ದೇವರ ಮೇಲಿನ ಶ್ರದ್ಧೆ ಭಕ್ತಿ ಅನ್ನೋದೇನಿರುತ್ತೆ, ಎಲ್ಲರೂ ಸಹ ಒಂದು ಗೂಡಿ ಒಂದು ಹಬ್ಬವನ್ನು ಆಚರಣೆ ಮಾಡೋದು ನಿಜವಾಗ್ಲೂ ಬಹಳನೇ ಸಂತೋಷ ಸಿಗುತ್ತೆ. ಒಂದು ಹಣದ ವಿಚಾರ ಇದ್ರ ಮೇಲೆ ಬರೋದೇ ಇಲ್ಲ ಅಂತ ಹೇಳ್ತಾ, ಹಾಗೆ ಸ್ನೇಹಿತರೆ, ಗಣೇಶ ಹಬ್ಬದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ನೀವೆಲ್ಲರೂ ವೀಕ್ಷಣೆ ಮಾಡ್ತಾ ಇದ್ರ, ಸಾಕಷ್ಟು ವಿಚಾರಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ, ಈಗ ನಿಮ್ಮೆಲ್ಲರಿಗೋಸ್ಕರ ಗಣೇಶ ಹಬ್ಬದ ಪ್ರಯುಕ್ತ ಒಂದು ಗಣೇಶನ ಭಕ್ತಿಗೀತೆ ನಿಮ್ಮೆಲ್ಲರಿಗೋಸ್ಕರ.